हाय दोस्त्र नन्न वीडियो निमग इष्ट आद्र नन्न चानल ना सब्सक्राइब माड़ी हंग मुंदोंद बेल आइकॉन बरती आ बेल आइकॉन आन माड़ी आन माड़ी अंद्र ना अपलोड माड़ो एल्ला वीडियो मोदल निम्ग बर्ताव। हेलो हाय नमस्कार ना विशु पाटील व्लॉग्स चानल तमगेल्लरिगू स्वागत। नाव नोड़क होता पट्टदकल्लु सो पट्टदकल्लु याकंतारो अल्ली विशेषते ऐना अल्ली ऐतिहासिक स्थळगळु यावाव अवेल्ल नानु निमगे तोर्स्तीनि। सो स्टे ट्यून्ड आन माय चानल एंड डू सब्सक्राइब। विरूपाक्ष इवाग ना पट्टदकल्लल पट्टदकल्लल नम जो ಒಬ್ಬರ ಗೈಡ್ ತಗೊಂಡಿದ್ವಿ। ಆ ಗೈಡ್ ಈ ಪಟ್ಟದ ಕಲ್ಲದ ಬಗ್ಗೆ ಎಲ್ಲ ಇತಿಹಾಸವನ್ನು ಹೇಳ್ತಾರಂತ। ಸೋ ಬರ್ರಿ ಸರ್ ನಿಮ್ಮ ಹೆಸರು? ದೇವೇಂದ್ರಪ್ಪ ಅಂತ। ದೇವೇಂದ್ರಪ್ಪ ಇರೋದ್ರಿ ಇದೆ ಲೋಕಲ್ ಇರೋ ಪಟ್ಟದ ಕಲ್ಲ ಇಲ್ಲಿ ಅವರ ಅಲುಕೇರ ಆಳಿರಲ್ಲ ಅಲುಕೇರನ ಬಾದಾಮಿಯ ಚಾರುಕೇರನ ಟೆಂಪಲ್ ಅಲ್ಲ ಐಸೈ ಅಂತ ಇದೆ ಒಂದಾನೊಂದು ಕಾಲದಾಗ ಪಟ್ಟದ ಕಲ್ಲನ್ನು ಚಾಲುಕ್ಯರ ರಾಜಧಾನಿ ಆಗಿತ್ತು ಅಂತಾರಲ್ಲ ರೀ। ಸರ್ ಪಟ್ಟದ ಕಲ್ಲ ಚಾಲುಕ್ಯರವರಲ್ಲಿ ಸಾಂಸ್ಕೃತಿಕ ಕೇಂದ್ರ ಆಗಿತ್ತು। ಹಾ शिक्षण व्यापार केंद्र बादामी राजधानी गुट ओके ग्रूप आफ टेंपल फोटो बरत फोटो तगिनूरी निम्गू तोर्स्तेनु नोड्री। राजाभिषेक युवराजर राज्यभार वह पट्टाभिषेक अथवा राज्यभिषेक स्थल पट्टदकल पट्टाभिषेक तम जीवन साधिसबहुदु अथवा साम्राज्य विस्तरण चालुक्य महाराज बेरे पट्टदकल्लु पट्टकट्टक्के बादामी चालुक्य मोदी पट्टद देवालय कट्टिद्दु सेकंड बादामी लास्ट पट्टद चालुक्य काल शिक्षण व्यापार केंद्र बादाम राजधानी सर पट्टदकल्लु सांस्कृतिक केंद्र बादामी चालुक्य धर्म महत्व को चालुक्य सर्वधर्म समन्वय सर अगर चालुक्य मूलत वैष्णव सर विष्णु पाद सर चालुक्य प्रसिद्ध दोरे सेकंड पुलकेशी शिव टेंपल विरूपाक्ष ಕಾಡಸಿದ್ದೇಶ್ವರ ದೇವಾಲಯ ಮುಖಮಂಟಪ ಅಕ್ಕ ನಂದಿ ಸಿಂಪಲ್ ಟೆಂಪಲ್
पश्चिम दक्षिण उत्तर ವಿಥೌಟ್ ಗೈಡ್ ಇದೆಲ್ಲ ನೋಡಿದ್ರೆ ನಮ್ಗೆ ಏನು ಗೊತ್ತಾಗಿಲ್ಲ. ಏನು ನಾವು ಬರೋರ ನೋಡೋರ ಹೋಗೋರ ಇದ್ರ ಬಗ್ಗೆ ಏನೂ ಅಷ್ಟು ಮಾಹಿತಿನೂ ಗೊತ್ತಾಗಂಗಿಲ್ಲ, ಏನು ಇತಿಹಾಸದ ಬಗ್ಗೆನೂ ಗೊತ್ತಾಗಂಗಿಲ್ಲ. ಹೌದೌದು ರೀ, ಗೈಡ್ ಬೇಕಾರೆ ಅದು ಅದು ಲೋಕಲ್ನೇವ್ರು ನಿಮ್ಮಂಥವ್ರು ಸಿಕ್ಕರೆ ಸಾಕಲ್ಲ ರೀ. ಸೆಕೆಂಡ್ ಟೆಂಪಲ್ ಸರ್, ಹಾಂ ರೀ. ಫಸ್ಟ್ ಟೆಂಪಲ್ ಇದೆ ಕಾಡ ಸಿದ್ದೇಶ್ವರ, ಸೆಕೆಂಡ್ ಟೆಂಪಲ್ ಜಂಬುಲಿಂಗ ಟೆಂಪಲ್ ಅಂತ. ಜಂಬುಲಿಂಗ ಜಂಬುಲಿಂಗ ದೇವಾಲಯ. ಹಾಂ ಹಾಂ ಸರ್, ಎಲ್ಲ ಟೆಂಪಲ್ ಸಾಮಾನ್ಯ ಸರ್, ಎಲ್ಲ ಟವರ್ಸ್ ಇದೆ, ಎಲ್ಲ ಟೆಂಪಲ್ ಶಿಖರ ಇದೆಯಲ್ಲ. ಹಾಂ ಸರ್, ಎಲ್ಲ ಟೆಂಪಲ್ ಸಾಮಾನ್ಯ ಸರ್, ಶಿಖರ ಇರುವಂಥ ಶಿವ ದೇವಾಲಯ ಶಿಖರ. ಫಸ್ಟ್ ಟೆಂಪಲ್ ಇದೆ ಸ್ಮಾಲ್ ಟೆಂಪಲ್ ಕಾಡಸಿದ್ದೇಶ್ವರ, ಜಂಬುಲಿಂಗೇಶ್ವರ ಟೆಂಪಲ್ ಸರ್, ಗಳ ಟೆಂಪಲ್ ಇದು ಕರೆ ಟೆಂಪಲ್ ಇದೆ. ಗಳಗನಾಥ ದೇವಾಲಯ, ಗಳಗನಾಥ ದೇವಾಲಯ, ಗಳಗನಾಥ ಜಂಬುಲಿಂಗ ಕಾಡಸಿದ್ದೇಶ್ವರ, ಲಾಸ್ಟ್ ಕಾಶಿ ವಿಶ್ವನಾಥ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. ಉತ್ತರ ಭಾರತ ಒಂದು ಸ್ಟೈಲ್ ಇದೆಯಲ್ಲ, ಪುರಿ ಜಗನ್ನಾಥ, ಖಜುರಾಹೋ, ಕೊಣಕ್ ಮತ್ತು ಭುವನೇಶ್ವರ, ಆ ಒಂದು ಶೈಲಿ ಶಿಖರ. ಉತ್ತರ ಭಾರತ ಸ್ಟೈಲ್ ರೇಖಾ ನಾಗರ ಅಂತ ಸರ್ ಹೆಸರು. ಹೌದು, ರೇಖಾ ನಾಗರ ಶೈಲಿ ಶಿಖರ. ಸಕ್ಕರೆ ಮಧ್ಯ ಇದರ ಎಲ್ಲಿ ಟೆಂಪಲ್ ಸಂಗಮೇಶ್ವರ ಟೆಂಪಲ್ ವಿರೂಪಾಕ್ಷ ದಕ್ಷಿಣ ಭಾರತ ಸ್ಟೈಲ್ ಅಂತೀವಲ್ಲ, ಅಂದ್ರೆ ಇಲ್ಲಿ ಎರಡು ಕಾಂಬಿನೇಷನ್ ಐತಿ, ದಕ್ಷಿಣ ಭಾರತನೂ ಐತಿ, ಲಾಸ್ಟ್ ಒನ್ ಉತ್ತರ ಭಾರತ ಟೆಂಪಲ್ ಇದೆ. ಟೆಂಪಲ್ ಅದಕ್ಕೆ ಎರಡು ಮಿಕ್ಸ್ ಇದೆ, ನಾರ್ತ್ ಅಂಡ್ ಸೌತ್, ಅದು ವೇಸರ ಅಥವಾ ಚಾಲುಕ್ಯ. ಇದು ಉತ್ತರ ಭಾರತ ರೇಖಾ ನಾಗರ ಶೈಲಿ ಶಿಖರ, ಅದು ದಕ್ಷಿಣ ಭಾರತ ದ್ರಾವಿಡ ವಿಮಾನ ಶೈಲಿ ಶಿಖರ. ಲಾಸ್ಟ್ ಒನ್ ಟೆಂಪಲ್ ಮಾತ್ರ ಮಿಕ್ಸ್ ಮಾಡಿದರೆ ನಾರ್ತ್ ಅಂಡ್ ಸೌತ್, ಅದು ವೇಸರ ಅಥವಾ ಚಾಲುಕ್ಯ. ಆದ್ರಿಂದ ಯುನೆಸ್ಕೋ 1987 ವಿಶ್ವ ಪಾರಂಪರಿಕ ಸೇರ್ಪಡೆ. ಕರ್ನಾಟಕದ ಒಂದು ಟೂ ಪ್ಲೇಸ್ ಮಾತ್ರ, ಹಂಪಿ ಮತ್ತು ಪಟ್ಟದಕಲ್ಲು, ಎರಡು ಮಾನ್ಯುಮೆಂಟ್ಸ್ ಆಯ್ತು. ಹಂಪಿ ಸೆಲೆಕ್ಟ್ ಆಗಿದ್ದು 1987, ಪಟ್ಟದಕಲ್ಲು ಸೆಲೆಕ್ಟ್ ಆಗಿದ್ದು 1987. ಈ ಕಡೆ ಬಾದಾಮಿಯಲ್ಲಿ, ಈ ಕಡೆ ಐಹೊಳೆಯಲ್ಲಿ, ವಿಜಯಪುರ ಅಲ್ಲಿ, ಬೇಲೂರಲ್ಲಿ ಮೂಲಿ ನ್ಯಾಷನಲ್ ಮಾನ್ಯುಮೆಂಟ್, ಇದು ಮಾತ್ರ ಇಂಟರ್ನ್ಯಾಷನಲ್ ಮಾನ್ಯುಮೆಂಟ್. ಕರ್ನಾಟಕದಲ್ಲಿ ಎರಡು ಪ್ಲೇಸ್, ಎರಡು ಪ್ಲೇಸ್ ಇಂಟರ್ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಐತೆ, ಯುನೆಸ್ಕೋ ಅಂತ ಸರ್. ಎಷ್ಟು ಗೊತ್ತಿದೆ ಆ ರೀತಿಯೆಲ್ಲ ಕಲ್ಗಂತ ಅಂದ್ಬಿಟ್ಟು ಇಲ್ಲಿ ಕೆತ್ತಿ ಜೋಡಿಸಿದಾರೆ. ಪ್ರಾಚೀನಿಕ ದೇವಾಲಯ ಮೇನ್ ಪಾರ್ಟ್ ಮಾಡಿದೆ, ಫಿಮೇಲ್ ಪಾರ್ಟ್ ಇಲ್ಲ ಅಂತ ಹೇಳ್ಬೋದು. ಗೊತ್ತಾಗುತ್ತೆ ಮೂರ್ ಪಾರ್ಟ್ ಪೂರ ಕೇಳಿದ್ರ ಸ್ಕ್ವೇರ್ ಇದೆ.
ಗರ್ಭಗ್ರಹ ಸೆಕೆಂಡ್ ಪಾರ್ಟ್ ಇದೆ ಅಂತರ ಐದು ಸರ ಪ್ರಿಯಂಕಾಲ ಅಂತರ ಅಂತಿದೆ ಅಂತರ ಪ್ರದಕ್ಷಿಣ ಪಟ ಇದೆ ಪ್ರದಕ್ಷಿಣೆ ಮಾಡಬಹುದು ಸಭಾಮಂಟಪ ಡ್ಯಾಮೇಜ್ ಆಗಿದೆ ಮುಖಮಂಟಪ ಬಿದ್ದು ಹೋಗಿದೆ ಇದು ಸಭಾಮಂಟಪ ಏನ್ರಿ ಇಷ್ಟೆಲ್ಲ ಫೌಂಡೇಶನ್ ಫೌಂಡೇಶನ್ ಮುಂದಗಡೆ ಮುಖಮಂಟಪ ಅದು ಕೂಡ ಎಲ್ಲ ಬಿದ್ದು ಹೋಗಿದೆ ಟೆಂಪಲ್ ಡ್ಯಾಮೇಜ್ ಪಿಲ್ಲರ್ ಕಂಬ ಇದಾವೆ ಟೆಂಪಲ್ ಡ್ಯಾಮೇಜ್ ಪಿಲ್ಲರ್ ಎಲ್ಲ ಬಾಜಿ ಬಿದ್ದಿದ್ದಾವೆ ಇವೆಲ್ಲ ವಿಶೇಷ ನೋಡಿ ಸರ್ ಎರಡು ಕಲಂಬರ್ ಸರ್ ಇಟ್ಟಿದ್ದು ಲಾಕ್ ಮಾಡ್ತಾ ಇದೆ ಎಂಟು ಲಾಕ್ ಸಿಸ್ಟಮ್ ಎಲ್ಲ ಇತ್ತು ಸಾವಿರ 400 ವರ್ಷ ಮುಂಚೆ ಚಾಲುಕ್ಯ ಟೆಂಪಲ್ ಕಡೆ ಬೇಕಾದ್ರೆ ಯಾವ್ದು ಸಿಮೆಂಟ್ ಗಾರಿ ಗಜ್ಜಿ ಇಲ್ಲ ಹೆಚ್ಚು ಸಿಮೆಂಟ್ ಇವಾಗ ಹೆಚ್ಚಿದ್ದು ಬಟ್ ಅವಾಗ ಏನು ಇರಕ್ಕಿಲ್ಲ ಅವಾಗ ಮೆಟಲ್ ಯೂಸ್ ಮಾಡಿದ್ದಾರೆ ಲಾಕ್ ಮಾಡ್ತಾ ಇದ್ರು ಕಂಬ ಇರ್ತಿತ್ತಲ್ಲ ಕಂಬದಲ್ಲಿ ಇರ್ತಿ ಒಳಗಡೆ ಕಬ್ಬನ ಹಾಕಿ ಟೆಂಪಲ್ ಲಾಕ್ ಮಾಡಿದ್ರು ಇದೆಲ್ಲ ಈ ತರ ಐತಿಲ್ರಿ ಮ್ಯಾಗ ಬಿದ್ದ ನಂತರ ಈ ತರ ಆಗೈತೆ ಕಾಶಿ ವಿಶ್ವನಾಥ ಮುಂದಿನ ಭಾಗ ಎಲ್ಲ ಬಿದ್ದೋಗಿದೆ ಒಳಗಡೆ ವಾಸಿಸ್ತಾ ಅದರಿಂದ ಕೆಲವೊಂದು ಇದಕ್ಕೆಲ್ಲ ಹಾಳಾಗಿದವ್ರು ಆ ರೀತಿನೂ ಆಗಿರ್ಬೋದಲ್ರಿ ಅಷ್ಟೊಂದು ತಿಳುವಳಿಕೆ ಇರಂಗಿಲ್ರಿ ಅವರಿಗೆ ಚಂದ್ರಶೇಖರ ಆ ಕಡೆ ಫಸ್ಟ್ ಟೆಂಪಲ್ ಕಾಡಸಿದ್ದೇಶ್ವರ ಜಂಬುಲಿಂಗ ಈ ಟೆಂಪಲ್ ಗಳಗನಾಥ ಟೆಂಪಲ್ ಚಂದ್ರಶೇಖರ ಓನ್ಲಿ ಸಿಂಪಲ್ ಟೆಂಪಲ್ ಟೆಂಪಲ್ ಮತ್ತೆ ರೀಬಿಲ್ಟ್ ಆಗಿದೆಲ್ಲ ಇದು ಮೊದಲ ಬಿದ್ದ ಮತ್ತೆ ಸ್ಟೋನ್ ಹೊಸ ಸ್ಟೋನ್ ಹಾಕಿದ್ದಾರೆ ಮೇಲೆ ಐತೆ ಅದಕ್ಕೆ ಎಕ್ಸ್ಪ್ರೆಸ್ ಟವರ್ ಇಲ್ಲ ಅದಕ್ಕೆ ಶಿಖರ ಇಲ್ಲ ಇಲ್ಲ ಸರ್ ನಂದಿ ಕೂಡ ಇಲ್ಲಿ ಹಾಳಾಗಿದೆ ಹೌದು ಸರ್ ಅಲ್ಲಿ ಕೂಡ ಆ ಕಡೆ ನಂದಿ ಪೇಸ್ ಕಟ್ ಆಗಿದೆ ನಂದಿ ಮುಖ ಅಲ್ಲಿ ಇದೆಲ್ಲ ಯಾರು ಮಾಡಿರ್ಬೋದು ಚಾಲುಕ್ಯರು ಆಳಿದ ಪಟ್ಟದಕಲ್ಲಿನ ಇತಿಹಾಸವನ್ನು ತಮಗೆ ಮಾರ್ಗದರ್ಶಕರ ಮೂಲಕ ತೋರಿಸುತ್ತಿರುವುದರಿಂದ ವಿಡಿಯೋ ದೊಡ್ಡದಾಗಿದೆ. ಆದ ಕಾರಣ ವಿಡಿಯೋವನ್ನು ಎರಡು ಭಾಗಗಳಲ್ಲಿ ವಿಂಗಡಿಸಿದ್ದೇನೆ. ಇನ್ನು ಮುಂದಿನ ಭಾಗದಲ್ಲಿ ಬರುವ ವಿಡಿಯೋಗಳ ತುಣುಕುಗಳನ್ನು ಇಲ್ಲಿ ಮುಂದೆ ನಾನು ತೋರಿಸಿದ್ದೇನೆ. ಅವನ್ನ ನೋಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾ ಹೌದಿಲ್ಲ ಜಯ ಸ್ತಂಭ ಅಲ್ರಿ 733ರಲ್ಲಿ ತಮಿಳುನಾಡು ಕಂಚಿ ಪಲ್ಲವರನ್ನ ಮೂಸರ ಯುದ್ಧದಲ್ಲಿ ಸೋಲಿಸ್ತಾರೆ. ಟೆಂಪಲ್ ಮಾತ್ರ ಪರ್ಫೆಕ್ಟ್ ಇದೆ. ಸ್ಮಾಲ್ ಗರ್ಭಗ್ರಹ ಸ್ಟೋರಿ ಇದೆ ರಾಮಾಯಣ ಕಿರಾತಾರ್ಜುನ ಕೇಳಿದೆ. ಶಿವನದಾಸ ಟೆಂಪಲ್ ಗೆ 18 ಕಂಬ ಇದಾವ. ಟೆಂಪಲ್ ಗೆ 18 ಈ ಮೂರ್ತಿಗಳ ಸಂಗಮ. ಬ್ರಹ್ಮ ಇದ್ದಾರೆ, ಅಷ್ಟಪಾರ್ತಿ ಕೂತಿದ್ದಾರೆ ಕೈಲಾಸ ಪರ್ವತದಲ್ಲಿ. ಪಾಲಕರು ಒಂದೇ ಕಲ್ ಸಿಂಗಲ್ಸ್ಟೋನ್ ಇದೆಲ್ಲ ಒಂದೇ ಕಲ್. ಹೌದೌದು. ನದಿ ಸ್ಟಾರ್ಟ್ ಆಗಿದ್ದು ಬೆಳಗಾವ್ ಡಿಸ್ಟಿಕ್ ಅಂದ್ರೆ ಗೊತ್ತಿದೆ. ಬೆಳಗಾವ್ ಡಿಸ್ಟಿಕ್ ಖಾನಾಪುರ ಖಾನಾಪುರ ಮೇನ್ ಗೇಟ್ ಸರ್, ಎಂಟ್ರೆನ್ಸ್ ಗೇಟ್ ಇದು ಮಹಾದ್ವಾರ. ದೇವರು ರಾಕ್ಷಸರ ಇದೆಲ್ಲ ಕೃಷ್ಣನ ಸ್ಟೋರಿ. ಕೃಷ್ಣ ಬೆಟ್ಟ ಪ್ರಮಾಣಿಸಿ ನೋಡು ಕೇಶಾಲಂಕಾರ ಇದೆ. ಇವೆಲ್ಲ ತುಣುಕುಗಳನ್ನು ನನ್ನ ಮುಂದಿನ ಭಾಗದಲ್ಲಿ ನೋಡಿವಿರಂತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆನ್ ಮೈ ಚಾನೆಲ್ ಅಂಡ್ ಡು ಸಬ್ಸ್ಕ್ರೈಬ್.